ಇವತ್ತು ಸೋಷಿಯಲ್ ಮೀಡಿಯಾ ಇದರಲ್ಲಿ ಎಷ್ಟು ಅಡ್ವಾಂಟೇಜ್ ಇದೆ, ಎಷ್ಟು ಡಿಸ್ಅಡ್ವಾಂಟೇಜ್? ಭಾಳಷ್ಟು ಯೂಸ್ ಆಗೋದು ಇದೆ, ಯೂಸ್ ಆಗದಿರೋದು ಇದೆ. ಕೆಲವ್ರಿಗೆ ಭಾಳ ಯೂಸ್ ಆಗುತ್ತೆ, ಕೆಲವರು ಮಿಸ್ಯೂಸ್ ಮಾಡ್ತಾರೆ, ಆ ಥರ ಇದೆ. ಚಿಕ್ಕ ಹುಡುಗರು ಎಲ್ಲ ಮೊಬೈಲ್ ಕೊಟ್ಟು ಕೊಡೋದು ಬೇಡ ಅಂತಿದ್ರು ಮೊದಲು, ಈಗೆಲ್ಲ ಮೊಬೈಲ್ ಕೊಡಬೇಕು ಅಂತಲೇ ಇದು ಮಾಡ್ತಿದ್ದಾರೆ. ಹಾಗಾಗಿ ಸ್ವಲ್ಪ ಜನ ಯೂಸ್ ಮಾಡೋರು ಕರೆಕ್ಟ್ ಯೂಸ್ ಮಾಡ್ತಿದ್ದಾರೆ. ನಾನು ಮೊಬೈಲ್ ನನ್ನ ಹತ್ರ ಬಂದು ಒಂದು 20 ವರ್ಷ ಆಯಿತು. ಹಾಗಾಗಿ ನಾನು ನೆಟ್ ಎಲ್ಲ ಯೂಸ್ ಮಾಡೋಕ್ಕೆ ಒಂದು 15 ಇಯರ್ಸ್ ಮೇಲೆ ಯೂಸ್ ಮಾಡ್ತಾ ಇದ್ದೀನಿ. ಅದ್ರ ಬಗ್ಗೆ ಏನು ಇದೇನಿಲ್ಲ. ಅವರು ಯೂಸ್ ಮಾಡ್ಕೊಳ್ಳೋ ಥರ ಯೂಸ್ ಮಾಡಬೇಕು, ಬೇರೆ ಥರ ಮಿಸ್ಯೂಸ್ ಮಾಡಬಾರ್ದು. ಬೇಕಾದರೆ ಯೂಸ್ ಮಾಡಬೇಕು, ಬೇಡದಿರ ಅಂದರೆ ಬೇಡ, ಬೇಕಾಗಿಲ್ಲ, ಆ ಥರ ಇದು ಮಾಡಬೇಕು. ಅವರು ಮೊಬೈಲೇ ಬೇಕೇ ಬೇಕು ಅಂತ ಆ ಥರ ಅಡಿಟ್ ಆಗ್ಬಿಟ್ಟಿದ್ದಾರೆ ಈಗ ಆಲ್ಮೋಸ್ಟ್. ನಾನು ಪೀಣ್ಯಾದಲ್ಲಿ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ಸಿ ಎನ್ ಸಿ ಮೆಷಿನ್ ಪ್ರೋಗ್ರಾಮರ್ ಆಗಿದ್ದೀನಿ. ಯೋಗ ಕಲಿಸ್ತೀನಿ. ಐ ಆಮ್ ಎ ಮಾರ್ಷಲ್ ಆರ್ಟಿಸ್ಟ್, 5th ಡಿಗ್ರಿ ಬ್ಲ್ಯಾಕ್ ಬೆಲ್ಟ್, ಪ್ಲಸ್ ಕ್ರಿಕೆಟರ್ ಕೂಡ. ನಾನು ಸೋಷಿಯಲ್ ಮೀಡಿಯಾ ಅನ್ನೋದು ಜನರಿಗೆ ಒಂದು ವರದಾನ. ಅವರು ಅವರ ಭಾವನೆಗಳನ್ನ, ಅವರ ಅನಿಸಿಕೆಗಳನ್ನ ವ್ಯಕ್ತಪಡಿಸ್ಬೋದಾಗಿದೆ, ಮತ್ತು ಅದ್ರ ಮೂಲಕ ತಮಗೆ ತಿಳ್ಕೋಬೇಕಾಗಿರೋಂತಹ ಸತ್ಯಗಳನ್ನ ತಿಳ್ಕೋಬೋದಾಗಿದೆ. ಆದರೆ ಇವತ್ತು ಸೋಷಿಯಲ್ ಮೀಡಿಯಾದ ದುರುಪಯೋಗನೂ ಅಷ್ಟೇ ನಡೀತಾ ಇದೆ. ಯಾವತ್ತು ಒಂದು ಕಾಲ ಇತ್ತು, ಒಂದು ನ್ಯೂಸ್ ಅಮೆರಿಕಾದಲ್ಲಿ ನಡೆದ್ರೆ ಇಲ್ಲಿಗೆ ತಲುಪೋಕ್ಕೆ 1 ತಿಂಗಳು 2 ತಿಂಗಳಾಗೋದು, ಇವತ್ತಿನ ದಿವಸ ಅಲ್ಲಿ ನಡೆದ್ರೆ ಕ್ಷಣಗಳಲ್ಲಿ ಇಲ್ಲಿರುತ್ತೆ ಎಲ್ಲ. ಯಾವುದು ಸೋಷಿಯಲ್ ಮೀಡಿಯಾ ವರದಾನ. ಇಂಥ ಒಂದು ದೊಡ್ಡ ಅಡ್ವಾಂಟೇಜ್ನ, ದೊಡ್ಡ ಬ್ಲೆಸ್ಸಿಂಗ್ ನಮ್ಮ ಅನುಕೂಲಕ್ಕೆ ನಾವು ಸರಿಯಾಗಿ ಬಳಸ್ಕೊಂಡ್ರೆ ಗ್ಯಾರಂಟಿ ನಾವು ತುಂಬ ಬೆಳೀಬೋದು. ಸೋಷಿಯಲ್ ಮೀಡಿಯಾ ನಿಜವಾಗ್ಲೂ ತುಂಬ ಒಳ್ಳೆಯದೇ ಅಂದರೆ ಎಲ್ಲರಿಗೂ ಇನ್ಫಾರ್ಮೇಷನ್ ಬೇಗ ಸಿಗುತ್ತೆ ಎಲ್ಲ ವಿಚಾರಗಳಲ್ಲೂ, ಬಟ್ ಅದನ್ನು ಉಪಯೋಗಿಸೋದು ಹೇಗೇನದು ಗೊತ್ತಿರಬೇಕಷ್ಟೇ. ಇಲ್ಲ ಅಂದರೆ ಈಗ ಮಕ್ಕಳ ಕೈ ಸಿಕ್ಕಿದ್ರೆ ತುಂಬ ಪ್ರಾಬ್ಲಮ್ ಆಗ್ಬೋದು. ಏನೇನೋ ಬೇರೆ ಬೇರೆ ಬೇಡದಿರೋ ವಿಷಯಗಳನ್ನ ನೋಡೋದೇ ಜಾಸ್ತಿ, ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ. ಬಟ್ ಅದ್ರ ಬಗ್ಗೆ ಮೆಚ್ಯೂರಿಟಿ ಇರ್ತಕ್ಕಂಥವರಿಗೆ ಅದರಿಂದ ತುಂಬ ಒಳ್ಳೆಯದಾಗುತ್ತೆ. ಕೆಲವೊಂದು ವಿಷಯಗಳು ಕೆಲವು ಬೇಕಾಗಿರೋಂಥ ತುಂಬ ಇದೆ, ಇಲ್ಲ ಅಂತಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಯಾವುದನ್ನು ತಗೋಬೇಕು ಯಾವುದನ್ನು ತಗೋಬಾರ್ದು ಅನ್ನೋದ್ರ ಮೇಲೆ ನಮ್ಮ ಇದೊಂದು ಡಿಪೆಂಡ್ ಆಗುತ್ತೆ ಅಷ್ಟೇ, ಒಳ್ಳೆಯದು ಕೆಟ್ಟದು ಯಾವುದು ಅಂತೇಳಿ. ಒಳ್ಳೆ ಸೋಷಿಯಲ್ ಮೀಡಿಯಾ ತುಂಬ ಒಳ್ಳೆಯದೇ, ಬಟ್ ಅದನ್ನು ಉಪಯೋಗಿಸ್ಕೊಳ್ಳೋ ರೀತಿ ಗೊತ್ತಿರಬೇಕಷ್ಟೆ. ನಾವು ನೋಡ್ತಾ ಇದ್ದೀವಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ, ಸಮಾಜದಲ್ಲಿ ನೋಡ್ತಾ ಇದ್ದೀವಿ ತುಂಬಾ ಎಷ್ಟೋ ಕೆಟ್ಟೋಗಿದೆ ಕಾಲ ಮೊಬೈಲಿಂದ. ಅದು ಉಪಯೋಗ ಕೂಡ ಮಾಡ್ಕೊಳ್ಳೋಷ್ಟು 50-50 ಇದೆ ಮೊಬೈಲ್, ಅಷ್ಟೇನಲ್ಲ ತೊಂದರೆ ಏನಿಲ್ಲ. ಆದರೆ ಉಪಯೋಗ ಇವತ್ತು ಯಾಕಂದರೆ ಇವತ್ತು ನೋಡ್ತಾ ಇದ್ದಾರೆ ಇವತ್ತು ಕೊರೋನಾ ಸಮಯದಲ್ಲಿ ಮೊಬೈಲ್ ಎಷ್ಟೋ ಯೂಸ್ ಆಗ್ತಾಯಿದೆ. ಇವತ್ತು ಆನ್ಲೈನ್ ಹುಡುಗರಿಗೆ ಎಷ್ಟೋ ಒಳ್ಳೆಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಆನ್ಲೈನಲ್ಲಿ ಒಳ್ಳೆ ಸ್ಕೋರ್ ಮಾಡಿದ್ದಾರೆ. ಇವತ್ತು ನೋಡ್ತಾ ಇದ್ದೀವಿ ನಾವು ಮಾಧ್ಯಮದ ಮುಖಾಂತರ ನಾವು ನೋಡ್ತಾ ಇದ್ದೀವಿ. ಸ್ಕೋರ್ ಆದ ತಕ್ಷಣವೇ ಎಕ್ಸಾಮ್ ಆದಮೇಲೆ ಹೇಳ್ತಾರೆ ನಾವು ಆನ್ಲೈನಲ್ಲಿ ಚೆನ್ನಾಗಿ ಮಾಡಿದ್ದೀವಿ, ನಾವು ಕೊರೋನಾ ಬಂದರೂ ಕೂಡ ಮನೇಲಿ ಚೆನ್ನಾಗಿ ಓದಿದ್ವಿ, ಮೊಬೈಲ್ ಮುಖಾಂತರ ಆನ್ಲೈನ್ ಕ್ಲಾಸ್ ಚೆನ್ನಾಗಿ ಕೇಳ್ತಾ ಇದ್ದೀವಿ ಅಂತ ನಾವು ಇಲ್ಲಿವರೆಗೆ ನಾವು ನೋಡ್ತಾ ಇದ್ದೀವಿ. ಚೆನ್ನಾಗಿ ಬರುತ್ತೆ, ಉಪಯೋಗ ಇದೆ, ಎರಡಕ್ಕೆ ಎರಡು ಅವಕಾಶ ಇದೆ ಮೊಬೈಲಿಂದ. ಸೆಕ್ಯುಲರ್ ಟಿವಿ, ಇದು ಜಾತ್ಯತೀತತೆಯ ಪ್ರತಿಬಿಂಬ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.